हद्न तरगति विद्यार्थी गणित वीडियो पाठ के स्वागत अन्वयसा नान एम एस कल्याण कर्नाटक पब्लिक स्कूल एंकंची तालूक सिंदगी इंदु अभ्यास 2.5 16ने लेखवन्नु बिडिसोण ई वेलकम टू आल द 10th क्लास स्टूडेंट्स फॉर मैथ्स वीडियो क्लासेस टुडे वी आर सॉल्विंग द प्रॉब्लम 16th ऑफ एक्सरसाइज 2.5 फर्स्ट वी अंडरस्टैंड द मीनिंग ऑफ प्रॉब्लम इन इक्विलेटरल ट्रायंगल ही हैज गिवन द इक्विलेटरल ट्रायंगल इट मीन्स three sides are equal prove that three times of the square of one side you may take one side three times of the square of the side the one side that is three times the square of one side square is there three times is equal that is equal to 4 times of the square of altitudes. Altitudes means perpendicular from one vertex to other stand. That is altitude. Altitude is nothing but a perpendicular line. 4 times the square of its altitudes. We are show that 3 times of square of one side. Square of one side. 3 times square of one side is equal to 4th time of its altitudes. Is equal to the fourth time of its altitudes. It is the main aim to show. ಒಂದು ಸಮಬಾಹು ತ್ರಿಭುಜದಲ್ಲಿ ಒಂದು ಬಾಹುವಿನ ವರ್ಗದ ಮೂರರಷ್ಟು ಮೂರು ಭಾಗಗಳು ಇದಾವೆ ಆ ಬಾಹುವಿನ ಮೂರರಲ್ಲಿ ಒಂದನ್ನು ತಗೊಂಡಾಗ ಬಾಹುವಿನ ವರ್ಗದ ಮೂರರಷ್ಟು ಅದನ್ನು ವರ್ಗ ಮಾಡಬೇಕು ಅದರ ಮೂರರಷ್ಟು ಅದರ ಯಾವುದಾದ್ರೊಂದು ಎತ್ತರದ ನಾಲ್ಕರಷ್ಟಕ್ಕೆ ಸಮ ಎಂದು ಸಾಧಿಸಿ ಅಂತ ಯಾವುದಾದ್ರೊಂದು ಎತ್ತರ ಬೇಕಾದ ಒಂದು ಎತ್ತರ ತೋರಿವೆ ಒಂದು ಬಿಂದುವಿನಿಂದ ಅಂದ್ರೆ ಮೂರು ಲಂಬ ಎತ್ತರಗಳನ್ನ ಎಳೆಯಕ್ಕೆ ಬರ್ತದೆ ಅದರಲ್ಲಿ ಒಂದು ಲಂಬ ಎತ್ತರವನ್ನು ತೆಗೆದುಕೊಂಡು ಸಮ ಅಂತ ತೋರಿಸ್ರಿ ಅಂತ ಹೇಳಿದರು ಸೊಲ್ಯೂಷನ್ ಪರಿಹಾರ ಡ್ರಾ ಪಿ ಕ್ಯೂ ಆರ್ ಇಸ್ ಈಕ್ವಿಲೇಟರಲ್ ಟ್ರಯಾಂಗಲ್ ಈಗ ಪಿ ಕ್ಯೂ ಆರ್ ಒಂದು ಸಮಬಾಹು ತ್ರಿಭುಜವನ್ನು ಚಿತ್ರ ತಗೊಳ್ಳೋಣ ಪಿ ಕ್ಯೂ ಆರ್ ಈಕ್ವಿಲೇಟರಲ್ ಟ್ರಯಾಂಗಲ್ ತ್ರೀ ಸೈಡ್ಸ್ ಆರ್ ಈಕ್ವಲ್ ಪಿ ಕ್ಯೂ ಎರಡು ಮೂರು ಸಮಬಾಹುಗಳು ಸಮ ಯಾವ್ಯಾವು ಪಿ ಕ್ಯೂ ಬಾಹು ಈಜ್ಕೊಳ್ ಟು ಕ್ಯೂ ಆರ್ ಬಾಹು ಈಜ್ಕೊಳ್ ಟು ಪಿ ಆರ್ ಬಾಹು ಅಂದಂಗ ಪಿ ಆರ್ ಬಾಹು ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಪಿ ಕ್ಯೂ ಈಜ್ಕೊಳ್ ಟು ಪಿ ಆರ್ ಈಜ್ಕೊಳ್ ಟು ಕ್ಯೂ ಆರ್ ತ್ರಿಭುಜ ಪಿ ಕ್ಯೂ ಆರ್ ದಲ್ಲಿ ಪಿ ಕ್ಯೂ ಬಾಹು ಈಜ್ಕೊಳ್ ಟು ಪಿ ಆರ್ ಬಾಹು ಈಜ್ಕೊಳ್ ಟು ಕ್ಯೂ ಆರ್ ಬಾಹು ಆ್ಯಂಡ್ ಪಿ ಎಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ವೆನ್ ವಿ ಡ್ರಾ ಫ್ರಾಮ್ ಒನ್ ವರ್ಟೆಕ್ಸ್ ಟು ದಿ ಅಪೋಸಿಟ್ ಸೈಡ್ ಎ ಲೈನ್ ದ್ಯಾಟ್ ಲೈನ್ ಬಿಕಮ್ಸ್ ಪರ್ಪೆಂಡಿಕ್ಯುಲರ್ ಟು ದಿ ಬೇಸ್ ಯಾವುದೊಂದು ನಾವು ಒಂದು ವರ್ಟೆಕ್ಸಿಂದ ನಾವೊಂದು ಬಾಹುವಿಗೆ ಒಂದು ರೇಖೆ ಎಳೆದೇವು ಅಂದ್ರೆ ಅದು ಬಾಹು ಲಂಬವಾಗಿ ಎಳೆಯಲಿಕ್ಕೆ ಬರ್ತದೆ ಲಂಬವಾಗಿ ಎಳೆದಾಗ ಅದು ಅಲ್ಟಿಟ್ಯೂಡ್ ಲಂಬ ಎತ್ತರವಾಗಿರ್ತದೆ ಅದಕ್ಕೆ ಪಿ ಎಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಡ್ರಾ ಮಾಡ್ಕೋಬೇಕು ಪಿ ಎಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಪಿ ಎಸ್ ಈಸ್ ನಥಿಂಗ್ ಬಟ್ ಅಲ್ಟಿಟ್ಯೂಡ್ ಪಿ ಎಸ್ ಅಂದ್ರೆ ಎತ್ತರ ಇದು ಲಂಬ ಎತ್ತರ ಇದು ಪಿ ಎಸ್ ಅಂದ್ರೆ ಲಂಬ ಎತ್ತರ ಕೊಟ್ಟಿದ್ದಾರೆ ಅವನೇ ಗಿವನ್ ಇನ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ರೈಟ್ ಟ್ರಯಾಂಗಲ್ ಪಿ ಕ್ಯೂ ಎಸ್ ರೈಟ್ ಟ್ರಯಾಂಗಲ್ ಇದು ಪಿ ಎಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ಕ್ಯೂ ಆರ್ ಸೊ ಎಂಗಲ್ ಪಿ ಎಸ್ ಕ್ಯೂ ಇಸ್ 90 degrees ತ್ರಿಭುಜ ಪಿ ಕ್ಯೂ ಎಸ್ ಲಂಬಕೋನ ತ್ರಿಭುಜವಾಗಿದೆ ಮತ್ತು ಕೋನ್ ಎಸ್ 90 degrees ಕೋನ್ ಎಸ್ ಇಲ್ಲಿ ಕೋನ್ ಎಸ್ 90 degrees ವೆನ್ ಇಟ್ ಈಸ್ ಎ ರೈಟ್ ಟ್ರಯಾಂಗಲ್ ವಿ ಥಿಂಕ್ ಇಟ್ ಈಸ್ ಪಾಸಿಬಲ್ ಟು ಅಪ್ಲೈ ಪೈಥಾಗೋರಸ್ ಥಿಯರಮ್ ನಾವೇನು ಯಾವಾಗಿದ್ದು ಲಂಬಕೋನ ಅಂತ ಹೇಳ್ತೀವಲ್ಲ ನಾವು ಎಲ್ಲಿ ನೆನೆಸ್ಕೋಬೇಕು ಪೈಥಾಗೋರಸ್ ಪ್ರಮೇಯಕ್ಕೆ ಬಂದ್ಬಿಡ್ಬೇಕು ಇದು ವಿಕರ್ಣ ಯಾವುದು ಹೇಳಿದ್ರಾಗ ಪಿ ಕ್ಯೂ ವಿಕರ್ಣ ಹೈಪೋಟ್ನಸ್ ಯಾವ್ದು ಹೇಳಿ ವಿಚ್ ಇಸ್ ದ ಹೈಪೋಟ್ನಸ್ ಪಿ ಕ್ಯೂ ಈಸ್ ಹೈಪೋಟ್ನಸ್ ಸೊ ದೇರ್ ಫೋರ್ ಪಿ ಕ್ಯೂ ಸ್ಕ್ವೈರ್ ಈಜ್ಕೊಳ್ ಟು ಪಿ ಕ್ಯೂ ಸ್ಕ್ವೈರ್ ಈಜ್ಕೊಳ್ ಟು ಪಿ ಎಸ್ ಸ್ಕ್ವೈರ್ ಪ್ಲಸ್ ಕ್ಯೂ ಎಸ್ ಸ್ಕ್ವೈರ್ ಪಿ ಕ್ಯೂ ಸ್ಕ್ವೈರ್ ಈಜ್ಕೊಳ್ ಟು ಪಿ ಎಸ್ ಸ್ಕ್ವೈರ್ ಪ್ಲಸ್ ಕ್ಯೂ ಎಸ್ ಸ್ಕ್ವೈರ್ ಬಿಕಾಸ್ ಫ್ರಾಮ್ ಪೈಥಾಗೋರಸ್ ಥಿಯರಮ್ ಪೈಥಾಗೋರಸ್ ಅನ್ನೋ ಪ್ರಮೇಯ ಪ್ರಕಾರ ನೆಕ್ಸ್ಟ್ ಪಿ ಕ್ಯೂ ಸ್ಕ್ವೈರ್ ಈಜ್ಕೊಳ್ ಟು ಪಿ ಎಸ್ ಸ್ಕ್ವೈರ್ ಪ್ಲಸ್ ದ ವ್ಯಾಲ್ಯೂ ಆಫ್ ಕ್ಯೂ ಎಸ್ ವ್ಯಾಲ್ಯೂ ಆಫ್ ಕ್ಯೂ ಎಸ್ ವ್ಯಾಲ್ಯೂ ಆಫ್ ಕ್ಯೂ ಎಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಕ್ಯೂ ಆರ್ ಸೊ ಪಿ ಕ್ಯೂ ಸ್ಕ್ವೈರ್ ಈಜ್ಕೊಳ್ ಟು ಪಿ ಎಸ್ ಸ್ಕ್ವೈರ್ ಪ್ಲಸ್ ಕ್ಯೂ ಆರ್ ಡಿವೈಡ್ ಬೈ ಟೂ ಸ್ಕ್ವೈರ್ ಕ್ಯೂ ಆರ್ ಡಿವೈಡ್ ಬೈ ಟೂ ಯಾಕೆ ಬಿಕಾಸ್ ಕ್ಯೂ ಎಸ್ ಈಸ್ ನಥಿಂಗ್ ಬಟ್ ಹಾಫ್ ಆಫ್ ಕ್ಯೂ ಆರ್ ಕ್ಯೂ ಎಸ್ ಬದಲಾಗಿ ಕ್ಯೂ ಆರ್ ಬಾಗಿಲೇ ಯಾಕೆ ಎರಡು ತೊಗೊಂಡೆವು ಯಾಕಂದ್ರೆ ಪಿ ಎಸ್ ಅನ್ನು ಸಮವಾಗಿ ಅರ್ಧಿಸ್ತದೆ ಅಂತ ಹೇಳಿದ್ದೀನಿ ಕತ್ತರಿಸ್ತದಂತ ಅದಕ್ಕೆ ಕ್ಯೂ ಎಸ್ ಬದಲಾಗಿ ಕ್ಯೂ ಆರ್ ಬಾಗಿಲೇ ಟೂ ಅಂತ ಇಟ್ಕೊಳ್ಳೋಕೆ ಬರ್ತೈತಿ ಕ್ಯೂ ಆರ್ ಬೈ ಟೂ ಸ್ಕ್ವೈರ್
simplification, PQ square is equal to PS, put PS square as it is, plus when we multiplying QR 2 times QR into QR, QR square, multiplying 2 as 2 times 2 into 2, that is 4. PQ square is equal to PS square plus QR square divided by 4. Taking LCM, if is there is no new digit or numerical, we may take 1 as denominator. So taking 1 as denominator, the LCM of 194 is 4. Now yavade anki talage enilla 1 ittkola bartada 1 mattu 4 irala sa 4 aagtada 1 4 ja 4 1 4 ja 4 so 4 into p square 4 p square 4 into p square 4 p square plus 4 onle 4 4 ka mattu q idu 1 ka mattu qr square gunakara madidre qr square and 1 4 ja 4 4 into p square 4 p square plus 4 1 ja 4 q square 1 ja q square so pq square is equal to 4 p square plus q square pq square is equal to 4 p square plus qr square 4 p square plus qr square taking 4 as left hand side that becomes multiplication with pq square so 4 pq square is equal to 4 p square plus pq square because qr is nothing but pq because in equilateral triangle all sides are equal we may take pqr pr or qr necessary because we have to make same variables here is a left hand side is a pq so instead of qr we may take pq square or we may take pq square instead of pq square as a qr square one we have to consider one side instead of all sides because in proof we have to show that the square 3 times of square of one side is equal to the 4 times of square of altitudes so we have considered as instead of qr take pq so 4 pq square is equal to 4 p square plus pq square illi en madbekagidana qr square badagi pq an ittukobeku yakandra ella bahugalu samadava qr andre aste pr andre aste pq andre aste adakka illi naavu sadhane madbekagidra yada ಏನದು ಒಂದು ಬಾಹುವಿನ ವರ್ಗದ ಮೂರರಷ್ಟು ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ನಾವು ಪಿ ಕ್ಯೂ ಸ್ಕ್ವೇರ್ ಅಂತ ಇಟ್ಕೊಂಡಿವಿ ಅದಕ್ಕೆ ಪಿ ಕ್ಯೂ ಸ್ಕ್ವೇರ್ ತುಂಬ ಅಕಸ್ಮಾತ್ ಆಗಿ ಇದೇ ಪಿ ಕ್ಯೂ ಸ್ಕ್ವೇರ್ ಬದಲು ಕ್ಯೂ ಆರ್ ಸ್ಕ್ವೇರ್ ಕೂಡ ಇಟ್ಕೋಬಹುದು ಅದಕ್ಕೆ ಯಾವ್ದು ಬೇಕಾದನ್ನ ಮೂರರಲ್ಲಿ ಯಾವ್ದಾರ ಒಂದು ಬಾಹುವನ್ನು ತಗೊಳ್ಬೇಕು ಅದಕ್ಕೆ ಇಲ್ಲಿ ಕ್ಯೂ ಆರ್ ಬದಲಾಗಿ ಪಿ ಕ್ಯೂ ಅನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಟೇಕ್ ದಿಸ್ ಪಿ ಕ್ಯೂ ಸ್ಕ್ವೇರ್ ಆರ್ ಡಿಸ್ಪ್ಲೇಸ್ ದಿಸ್ ಪಿ ಕ್ಯೂ ಸ್ಕ್ವೇರ್ ಲೆಫ್ಟ್ ಹ್ಯಾಂಡ್ ಸೈಡ್ ದಟ್ ಬಿಕಮ್ಸ್ ಮೈನಸ್ ಪಿ ಕ್ಯೂ ಸ್ಕ್ವೇರ್ ಬಿಕಾಸ್ ಇಟ್ ಹ್ಯಾಸ್ ಎ ಪ್ಲಸ್ when displacing right hand side term plus pq square to left hand side that the sign of this one is changes become change that is minus pq square so 4 pq square minus pq square is equal to 4 p square these two are same variable so subtracting each other 4 pq square minus 4 pq square is nothing but 3 p square removing 1 pq square from 4 pq square when we remove 1 pq square from 4 pq square the remaining terms is 3 pq square 4 pq square 1 pq square ಅಂತ ತಗದಾಗ ಎಷ್ಟು ಇತ್ತು 3 pq square ಆಯ್ತು therefore 3 pq square is equal to 4 p square therefore 3 pq square is equal to 4 p square ಯಾಕಂದ್ರೆ 4 p square 1 p square ತಗದಾಗ 3 p square ಇತ್ತು 4 p square ಹಾಗಂದ ಹಾಗೆ ಹೇಳೋಣ ಅವಾಗ ಏನಾಯ್ತು ನೋಡಿ ಇದೆ pq ಎಂಬುದು ಈ ತ್ರಿಭುಜದ ಒಂದು ಬಾಹು ಅದರದ pq square ದ 3 ಪಟ್ಟು ps ಎಂಬುದು ಈ ತ್ರಿಭುಜದ ಒಂದು ಅಲ್ಟಿಟ್ಯೂಡ್ ಎತ್ತರ ಅದಕ್ಕೆ 4 ಮಲ್ಟಿಪ್ಲಿಕೇಶನ್ ಆಯ್ತು ಅದಕ್ಕೆ 3 pq square is equal to 4 p square 3 ಟೈಮ್ಸ್ ಆಫ್ ಸ್ಕ್ವೇರ್ ಆಫ್ ಒನ್ ಸೈಡ್ ಈಸ್ ಈಕ್ವಲ್ ಟು ದಿ 4 ಟೈಮ್ಸ್ ಆಫ್ ಸ್ಕ್ವೇರ್ ಆಫ್ ಅಲ್ಟಿಟ್ಯೂಡ್ಸ್ 3 ಗುಂಡ್ಲೆ ಒಂದು ಬಾಹುವಿನ ವರ್ಗ ಈಕ್ವಲ್ ಟು 4 ಗುಂಡ್ಲೆ ಎತ್ತರದ ವರ್ಗಕ್ಕೆ ಸಮ ಆಯಿತು 3 pq square ಈಕ್ವಲ್ ಟು 4 p square ಇಫ್ ಯು ಲೈಕ್ ದಿಸ್ ವಿಡಿಯೋ ಶೇರ್ ಟು ಆಲ್ ಅಂಡ್ ಸಬ್ಸ್ಕ್ರೈಬ್ ಸಿ ದಿಸ್ ವಿಡಿಯೋ ಆಫನ್ಲಿ ಅಂಡ್ ಪರ್ಫೆಕ್ಟ್ ದಿಸ್ ಪ್ರಾಬ್ಲಮ್ ಈ ವಿಡಿಯೋ ಲೈಕ್ ಆದರೆ ಎಲ್ಲರಿಗೆ ಶೇರ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ಪದೇ ಪದೇ ಈ ವಿಡಿಯೋ ನೋಡಿ ಈ ಲೆಕ್ಕವನ್ನು ಪರ್ಫೆಕ್ಟ್ ಮಾಡಿಕೊಡ್ರಿ.